ಮಣಿಪುರದ 11 ಬೂತ್ಗಳಲ್ಲಿ ಇಂದು ಮರು ಮತದಾನವನ್ನು ನಡೆಸಲಾಗ್ತಾ ಇದೆ. ಏಪ್ರಿಲ್ 19ರಂದು ಮತದಾನದ ವೇಳೆ ಸಂಘರ್ಷ ನಡೆದಂತಹ ಹಿನ್ನೆಲೆ ಇವತ್ತು ಮರು ಮತದಾನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿತ್ತು. ಐಇನ್ನರ್ ಮಣಿಪುರ ಸಂಸದೀಯ ಆ ಕ್ಷೇತ್ರದಲ್ಲಿ ಮರು ಮತದಾನ ನಡೀತಾ ಇರುವಂಥದ್ದು. ಏಪ್ರಿಲ್ 19ರಂದು ಮಣಿಪುರದಲ್ಲಿ ಶೇಕಡ 72%ರಷ್ಟು ಮತದಾನ ಆಗಿತ್ತು. ಇನ್ನು ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನದ್ದು ಇದು ಗುಂಡಿನ ದಾಳಿ ಮತ್ತು ಬೆದರಿಕೆ ಬಂದಿತ್ತಂತೆ. ಇ ವಿ ಎಮ್ಗಳನ್ನು ಕೂಡ ದುಷ್ಕರ್ಮಿಗಳು ನಾಶಪಡಿಸಿದ್ರಿಂದ ಮಣಿಪುರದ 11 ಮತಗಟ್ಟೆಗಳಲ್ಲಿ ಏಪ್ರಿಲ್ 22ರಂದು ಇವತ್ತು ಮತದಾನವನ್ನು ನಡೆಸೋದಕ್ಕೆ ಕೂಡ ಅನುಕೂಲವನ್ನು ಮಾಡಿಕೊಳ್ಳಲಾಗಿತ್ತು. ಚುನಾವಣಾ ಆಯೋಗ ನಿರ್ಧಾರ ಮಾಡಿತ್ತು. ಸದ್ಯಕ್ಕೆ ಏಪ್ರಿಲ್ 19ರಂದು ನಡೆದ ಮತದಾನದಲ್ಲಿ ರಾಜ್ಯದ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಘರ್ಷ ಕೂಡ ಏರ್ಪಟ್ಟಿತ್ತು. ಇದರಿಂದಾಗಿ ಕೆಲವೆಡೆ ಶೂನ್ಯ ಮತದಾನವಾದರೆ ಇನ್ನೂ ಕೆಲವೆಡೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅಂತಹ ಬೂತ್ಗಳಲ್ಲಿ ನಡೆದಂತಹ ಮತದಾನವನ್ನು ಅನೂರ್ಜಿತಗೊಳಿಸಿ ಹೊಸದಾಗಿ ಮತದಾನ ನಡೆಸಬೇಕು ಅಂತ ಆಯೋಗದ ನಿರ್ದೇಶನ ನೀಡಿತ್ತು. ಇನ್ನು ಖುರೈ ಕ್ಷೇತ್ರದ ಕೆಲವೊಂದು ಭಾಗಗಳಲ್ಲಿ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.